ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಸಿ ಓಸ್ ಓವರಿಸ್ ಮೇಲೆ ಹೇಗೆ ಅಫೆಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ಸ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮವರೆಗೂ ತಲುಪುತ್ತೆ. ಸೊ ಈ ವಿಡಿಯೋದಲ್ಲಿ ನೋಡೋದಾದರೆ ಓವೆರಿಸ್ಗೆ ಪಿ ಸಿ ಓಸ್ ಹೇಗೆ ಅಫೆಕ್ಟ್ ಮಾಡುತ್ತೆ ಅಂದರೆ, ಈ ಓವೆರಿಸ್ ಏನಪ್ಪ ಅಂದರೆ ಇದೊಂದು ಸ್ಮಾಲ್ ಓವರ್ ಶೇಪ್ ಗ್ಲ್ಯಾಂಡ್ಸ್. ಇದು ನಿಮ್ಮ ಯೂಟ್ರೆಸ್ನ ಎರಡು ಕಡೆಯೂ ಕಂಡು ಬರುತ್ತೆ. ಸೊ ಇದ್ರ ಕೆಲಸ ಏನಪ್ಪ ಅಂದರೆ ಇದು ಎಗ್ ಪ್ರೊಡ್ಯೂಸ್ ಮಾಡಿ ಸ್ಟೋರ್ ಮಾಡುತ್ತೆ. ಇದನ್ನು ಪಾಲಿಸಿಸ್ಟಿಕ್ ಓವೆರಿನ್ ಸಿಂಡ್ರೋಮ್ ಎಂದು ಕರೀತಾರೆ. ಪಿ ಸಿ ಓಸ್ನ ಪಾಲಿಸಿಸ್ಟಿಕ್ ಓವೆರಿನ್ ಸಿಂಡ್ರೋಮ್ ಎಂದು ಕರೀತಾರೆ. ಇದು ಅಂಡಾಶಯದ ಮೇಲೆ ಪರಿಣಾಮ ಬೀರುತ್ತದೆ. ಈ ಪಿ ಸಿ ಓಸ್ ಓವೆರಿಸ್ ಮೇಲೆ ಪರಿಣಾಮ ಬೀರುತ್ತೆ. ಪಿ ಸಿ ಓಸ್ ಒಂದು ಹಾರ್ಮೋನ್ ಅಸ್ವಸ್ಥತೆಯಾಗಿದ್ದು ಇದು ಸಂತಾನೋತ್ಪತ್ತಿ ವಯಸ್ಸಿನ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುತ್ತೆ. ಈ ಪಿ ಸಿ ಓಸ್ ಹೊಂದಿರುವ ವ್ಯಕ್ತಿಗಳಲ್ಲಿ ಓವೆರಿಸ್ ದೊಡ್ಡದಾಗಬಹುದು ಮತ್ತು ಸಣ್ಣ ಚೀಲಗಳನ್ನು ಸಹ ಅದು ಅಭಿವೃದ್ಧಿಪಡಿಸಬಹುದು. ಇದು ಹಾನಿಕಾರಕವೇನಲ್ಲ, ಆದರೆ ಅಂಡಾಶಯದ ಸಾಮಾನ್ಯ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರಬಹುದು. ಈ ಅಂಡಾಶಯದ ಕಾರ್ಯನಿರ್ವಹಣೆ ಅಂದರೆ ಇದು ಬಂದು ಎಗ್ಸ್ನ ಪ್ರೊಡ್ಯೂಸ್ ಮಾಡೋದು. ಸೊ ಅದನ್ನು ಅದು ಎಗ್ಸ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಅದಾದರೆ ಈ ಪಿ ಸಿ ಓಸ್ನಲ್ಲಿ ಓವೆರಿಸಲ್ಲಿ ಈ ಟೆಸ್ಟೋಸ್ಟಿರಾನ್ ಅಂತ ಹೆಚ್ಚಿನ ಪ್ರಮಾಣ, ಪಿ ಸಿ ಓಸ್ ಇದ್ದರೆ ಓವೆರಿಸ್ನಲ್ಲಿ ಟೆಸ್ಟೋಸ್ಟಿರಾನ್ ಅಂತ ಹೆಚ್ಚಿನ ಪ್ರಮಾಣದ ಆಂಡ್ರೋಜನ್ಗಳನ್ನು ಅಂದರೆ ಪುರುಷ ಹಾರ್ಮೋನ್ಗಳನ್ನು ಉತ್ಪಾದಿಸಬಹುದು. ಇದು ಬೇರೆ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಕೂಡ ಮಾಡುತ್ತೆ. ಮತ್ತು ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ನೀವು ಪ್ರೆಗ್ನೆಂಟ್ ಆಗೋದನ್ನು ಅದು ತಡೆಯುತ್ತೆ. ಹಾಗೆ ನಿಮಗೆ ಪಿಂಪಲ್ಸ್ ಬರುತ್ತೆ ಮುಖದಲ್ಲಿ, ಮತ್ತು ಅತಿಯಾದ ಹೇರ್ ಗ್ರೋತ್, ಅನ್ವಾಂಟೆಡ್ ಹೇರ್ ಗ್ರೋತ್ ಬರುತ್ತೆ. ಹಾಗೆ ನೀವು ವೆಯ್ಟ್ ಗೇನ್ ಆಗ್ತೀರ. ಇದೆಲ್ಲ ಈ ಕೆಲವೊಂದು ಲಕ್ಷಣಗಳಾಗಿದೆ. ಈ ರೀತಿಯಾದಂಥ ಲಕ್ಷಣಗಳು ನಿಮಗೂ ಸಹ ಕಂಡು ಬಂದಲ್ಲಿ ನೀವು ನಿಮ್ಮ ಡಾಕ್ಟರ್ ಬಳಿ ಹೋಗಿ ಇದನ್ನ ಪರಿಶೀಲಿಸಿ ನೀವು ಇದಕ್ಕೆ ಟ್ರೀಟ್ಮೆಂಟ್ ತಗೊಂಡು ನೀವು ಮುಂದೆ ಓವೆರಿಸ್ ನಿಮಗೆ ಪಿ ಸಿ ಓಸ್ ಇಲ್ಲದೆ ಇರೋ ಹಾಗೆ ನೀವು ಟ್ರೀಟ್ಮೆಂಟ್ ತೊಗೊಳ್ಬೋದು ಫ್ರೆಂಡ್ಸ್. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ಅಷ್ಟಾಗಿದೆ, ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.